ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿ ವಿಗೆ ಸ್ವಾಗತ, ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀವಿ. ಈಗಾಗಲೇ ನಾವು ಹಿಂದಿನ ವಿಡಿಯೋದಲ್ಲಿ ಇನ್ಸ್ಟೆಂಟಾಗಿ ಮಾವಿನಕಾಯಿ ಉಪ್ಪಿನಕಾಯಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ವಿ. ಇದು ಸಹ ಒಂದು ರೀತಿ ಇನ್ಸ್ಟೆಂಟ್ ಆದಂಥ ಮಾವಿನಕಾಯಿ ಉಪ್ಪಿನಕಾಯಿ, ಆದರೆ ಖಂಡಿತ ರುಚಿಯಲ್ಲಿ ವ್ಯತ್ಯಾಸ ಇರುತ್ತೆ. ಹಾಗಿರಿ, ಬನ್ನಿ, ಈ ರೀತಿಯಾದಂಥ ಡಿಫ್ರೆಂಟ್ ಮಾವಿನಕಾಯಿ ಉಪ್ಪಿನಕಾಯಿನ ಯಾವ ರೀತಿ ಮಾಡೋದು, ಹಾಗೆ ಏನೆಲ್ಲ ಪದಾರ್ಥಗಳು ಬೇಕು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋರಂತೆ. ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದಕ್ಕೋಸ್ಕರ ಎರಡು ತೋತಾಪುರಿ ಮಾವಿನಕಾಯಿನ ತಾವಿಲ್ಲಿ ನೋಡ್ತಾ ಇರ್ಬೋದು. ಈ ರೀತಿ ಕಟ್ ಮಾಡಿ ಮೊದಲೇ ಬಟ್ಟಲಲ್ಲಿ ಇಟ್ಕೊಂಡಿದ್ದೀವಿ. ಈಗ ಒಂದು ಹಿಡಿ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀವಿ. ಈ ರೀತಿ ಉಪ್ಪನ್ನು ಹಾಕಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೊದಲಿಗೆ ಒಂದು ಸ್ಪೂನ್ನ ಸಹಾಯದಿಂದ ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ಚೆನ್ನಾಗಿ ಬೆರೆತಾದ ನಂತರ ಮತ್ತೆ ಈ ಬಟ್ಟಲ ಮೇಲೆ ಒಂದು ತಟ್ಟೆನ ಮುಚ್ಚಿ ಚೆನ್ನಾಗಿ ಕುಲುಕಬೇಕು. ಆಗ ಉಪ್ಪು ಮಾವಿನಕಾಯಿ ಎಲ್ಲ ಭಾಳ ಚೆನ್ನಾಗಿ ಬೆರೆಯುತ್ತೆ. ನೀವು ಬೇಕಿದ್ರೆ ಈ ಉಪ್ಪಿನಕಾಯಿನೂ 2 ಗಂಟೆಗಳ ಕಾಲದಲ್ಲೇ ಇನ್ಸ್ಟೆಂಟಾಗಿ ಮಾಡ್ಕೋಬೋದು, ಅಥವಾ ಚೆನ್ನಾಗಿ ಉಪ್ಪಲ್ಲಿ ಮಾವಿನಕಾಯಿ ನೆನಿಬೇಕು ಅಂದರೆ 2 ದಿನಗಳ ಕಾಲ ಬೇಕಾದರೂ ನೆನೆಸಿ ಮಾಡ್ಕೋಬೋದು. ನಾವು ಉಪ್ಪನ್ನು ಬೆರೆಸಾದ ನಂತರ ಈ ಮಾವಿನಕಾಯಿನ 2 ದಿನಗಳ ಕಾಲ ಹಾಗೆ ಇಡ್ತೀವಿ. 2 ದಿನ ಆದಮೇಲೆ ಉಪ್ಪಿನಕಾಯಿನ ಮಾಡೋದಕ್ಕೆ ಶುರು ಮಾಡ್ತೀವಿ. ಈಗ ಇಲ್ಲಿ ಸರಿಸುಮಾರು ಏನಿಲ್ಲ ಅಂದರೂ 2 ದಿನಗಳ ಕಾಲ ಉಪ್ಪಲ್ಲಿ ಮಾವಿನಕಾಯಿನ ನೀಟಾಗಿ ಹೊಂದ್ಕೊಳ್ಳೋದಕ್ಕೆ ಬಿಟ್ಟಿದ್ವಿ. ನೋಡ್ತಾ ಇರ್ಬೋದು, 2 ದಿನಗಳ ಕಾಲ ಉಪ್ಪಲ್ಲಿ ಮಾವಿನಕಾಯಿ ಇದ್ದಿದ್ದರಿಂದ ಈ ಒಂದು ಹದಕ್ಕೆ ಮಾವಿನಕಾಯಿ ಚೆನ್ನಾಗಿ ಮಾಗಿದೆ. ಬನ್ನಿ, ಈಗ ಇದರಿಂದ ಉಪ್ಪಿನಕಾಯಿನ ತಯಾರು ಮಾಡ್ಕೊಳ್ಳೋಣ. ಚೆನ್ನಾಗಿ ಉಪ್ಪಲ್ಲಿ ಬೆರೆತಿರೋದ್ರಿಂದ ಮಾವಿನಕಾಯಿನ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಉಪ್ಪಿನಕಾಯಿಗೆ ಬೇಕಾದಂಥ ಮಸಾಲನ ಸಿದ್ಧ ಮಾಡ್ಕೊಳ್ಳೋಣ. ಈಗ ಉಪ್ಪಿನಕಾಯಿ ಮಾಡೋದಕ್ಕೆ ಬೇಕಾದಂಥ ಮಸಾಲನ ಸಿದ್ಧ ಮಾಡೋದಕ್ಕೋಸ್ಕರ ಮೊದಲು ಸ್ಟವ್ ಮೇಲೆ ಒಂದು ಬಾಣಲಿಯನ್ನು ಇಟ್ಕೊಂಡು ಬಾಣಲಿಗೆ 8-10 ಬ್ಯಾಡಗಿ ಮೆಣಸಿನಕಾಯಿ, 10-12 ಖಾರದ ಮೆಣಸಿನಕಾಯಿ, ನಂತರ 2 ಗಡ್ಡೆಯಷ್ಟು ಸಿಪ್ಪೆ ತೆಗೆದಂಥ ಬೆಳ್ಳುಳ್ಳಿ, ಹಾಗೆ 1 ಟೇಬಲ್ಸ್ಪೂನಷ್ಟು ಜೀರಿಗೆ, ಮತ್ತು 1/2 ಟೀಸ್ಪೂನಷ್ಟು ಸಾಸಿವೆ, ಜೊತೆಗೆ 1/2 ಟೀಸ್ಪೂನಷ್ಟು ಮೆಂತ್ಯನೂ ಹಾಕಿ, 5-6 ಕಾಳು ಮೆಣಸು. ಇಷ್ಟೆಲ್ಲ ಪದಾರ್ಥನ ಸೇರಿಸಾದ ನಂತರ ಇನ್ನು 1 ಟೇಬಲ್ಸ್ಪೂನಷ್ಟು ಎಣ್ಣೆಯೂ ಸಹ ಹಾಕಿ ಈಗ 5-6 ನಿಮಿಷ ಈ ಪದಾರ್ಥನೆಲ್ಲ ಲೋ ಫ್ಲೇಮಲ್ಲೇ ಭಾಳ ಚೆನ್ನಾಗಿ ಉರ್ಕೋಬೇಕಾಗತ್ತೆ. ಈಗಿಲ್ಲಿ ಎಲ್ಲ ಪದಾರ್ಥನೂ 5-6 ನಿಮಿಷ ಲೋ ಫ್ಲೇಮಲ್ಲಿ ಬಹಳ ಚೆನ್ನಾಗಿ ಹುರಿದಾಯಿತು. ತಾವೆಲ್ಲಿ ನೋಡ್ತಾ ಇರ್ಬೋದು ಹುರಿದಾದ ನಂತರ ಪದಾರ್ಥ ಯಾವ ರೀತಿ ಕಾಣ್ತಾ ಇದೆ ಅಂಥೇಳಿ. ಈ ಪದಾರ್ಥನ ಹುರಿದಾದ ನಂತರ ಎಷ್ಟು ಒಳ್ಳೆ ಸುವಾಸನೆ ಬರುತ್ತೆ ಅಂದರೆ ಖಂಡಿತ ನೀವು ಉಪ್ಪಿನಕಾಯಿ ಮಾಡಬೇಕಾದ್ರೂ ನಿಮಗೂ ಗೊತ್ತಾಗುತ್ತೆ. ಈಗ ಹುರಿದಂಥ ಈ ಪದಾರ್ಥ ಎಲ್ಲ ಬಿಸಿ ಇದೆ, ಕಂಪ್ಲೀಟಾಗಿ ತಣ್ಣಗಾಗಬೇಕು. ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಬೇಕಾಗುತ್ತೆ. ಚೆನ್ನಾಗಿ ಹುರಿದು ತಣ್ಣಗಾಗಿರ್ತಕ್ಕಂಥ ಪದಾರ್ಥನ ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀವಿ. ಈ ರೀತಿಯಾಗಿ ಹುರಿದು ತಣ್ಣಗಾಗಿರ್ತಕ್ಕಂಥ ಪದಾರ್ಥನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿದ ನಂತರ ಸ್ವಲ್ಪನೇ ಸ್ವಲ್ಪ ಅಂದರೆ 1/2 ಟೀಸ್ಪೂನಷ್ಟು ಅರಿಶಿನದ ಪುಡಿನ ಹಾಕಿ, ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ಉಪ್ಪು ಮಾವಿನಕಾಯಿ ಬೆರೆತಾದ ನಂತರ ಸ್ವಲ್ಪ ನೀರು ಬಿಟ್ಟಿದೆ. ಈ ನೀರಲ್ಲೇ ನಾವು ಪದಾರ್ಥನೆಲ್ಲ ನುಣ್ಣಿಗೆ ರುಬ್ಕೊಬೇಕಾಗತ್ತೆ. ಆದ ಕಾರಣ ರುಬ್ಬೋದಕ್ಕೆ ಉಪ್ಪಿನ ನೀರನ್ನೇ ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಇದನ್ನೆಲ್ಲ ಭಾಳ ನುಣ್ಣಿಗೆ ರುಬ್ಕೊಳ್ತೀವಿ. ರುಬ್ಬಾದ ನಂತರ ನೋಡೋರಂತೆ ಯಾವುದಕ್ಕೆ ರುಬ್ಕೊಂಡಿದ್ದೀವಿ ಅಂತ. ರುಬ್ಬಾದ ನಂತರ ತಾವಲ್ಲಿ ನೋಡ್ತಾ ಇರ್ಬೋದು ಉಪ್ಪಿನಕಾಯಿಗೆ ಬೇಕಾದಂಥ ಮಸಾಲ ಯಾವ ರೀತಿಯಾಗಿ ಸಿದ್ಧವಾಗಿದೆ ಅಂತ. ಈ ರೀತಿ ನುಣ್ಣಿಗೆ ರುಬ್ಬಾದ ನಂತರ ಈ ಮಸಾಲನೀಗ ಮಾವಿನಕಾಯಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೀವಿ. ಈ ರೀತಿ ಮಸಾಲ ಪೇಸ್ಟನ್ನು ಮಾವಿನಕಾಯಿ ಬೆಟ್ಟಲಿಗೆ ಹಾಕಿದ ನಂತರ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಾವಿನಕಾಯಿ ಮತ್ತು ರುಬ್ಬಿದಂಥ ಮಸಾಲ ಎಲ್ಲ ಚೆನ್ನಾಗಿ ಬೆರಿಬೇಕು ಮಾವಿನಕಾಯಿಗೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಕೈಯಲ್ಲಿ ಮಿಕ್ಸ್ ಮಾಡೋಕೆ ಹೋಗಿಬಿಡಿ. ಒಂದು ಸ್ಪೂನ್ನ ಸಹಾಯದಿಂದನೇ ಮಿಕ್ಸ್ ಮಾಡಬೇಕು. ವುಡನ್ ಸ್ಪೂನ್ ಅಥವಾ ಸ್ಟೀಲ್ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಉಪ್ಪಿನಕಾಯಿಗೋಸ್ಕರ ರುಬ್ಬಿದಂಥ ಪೇಸ್ಟು ಸಹ ಮಾವಿನಕಾಯಿಗೆಲ್ಲ ನೀಟಾಗಿ ಬೆರೆತಾದ ನಂತರ ಈಗ ಉಪ್ಪಿನಕಾಯಿಗೆ ಬೇಕಾದಂಥ ಒಗ್ಗರಣೆ ಮಾಡಿ ಸೇರಿಸ್ಬೇಕಾಗತ್ತೆ. ಬನ್ನಿ, ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಚಿಕ್ಕ ಪ್ಯಾನ್ನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಬಿಸಿಯಾದಂಥ ಪ್ಯಾನ್ಗೆ 2 ಟೇಬಲ್ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನೂ ಬಿಸಿ ಮಾಡ್ಕೊಳ್ಳೋಣ. ಈಗ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕಬೇಕಾಗತ್ತೆ. ಸಾಸಿವೆನೂ ಸಹ ಸಿಡಿಬೇಕು. ಸಾಸಿವೆನೂ ಸಿಡಿದಾದ ನಂತರ ಸ್ವಲ್ಪ ಇಂಗಿನ ಪುಡಿ, ಹಾಗೆ ಸ್ವಲ್ಪನೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಸ್ಟವನ್ನು ಆಫ್ ಮಾಡ್ಕೋಬೇಕಾಗತ್ತೆ. ಈಗ ಸಿದ್ಧವಾದಂಥ ಈ ಒಗ್ಗರಣೆಯನ್ನು ಉಪ್ಪಿನಕಾಯಿಗೆ ಹಾಕ್ಕೊಳ್ಳೋಣ.
ಈ ರೀತಿ ಒಗ್ಗರಣೆಯನ್ನು ಸೇರಿಸಿದ ನಂತರ ನೀಟಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಮೊದಲೇ ಉಪ್ಪಿನಕಾಯಿ ಪರಿಮಳ ಘಮ ಘಮ ಅಂತ ಇತ್ತು, ಈ ಒಗ್ಗರಣೆಯನ್ನು ಸೇರಿಸಿದ ನಂತರ ಉಪ್ಪಿನಕಾಯಿ ಪರಿಮಳ ಮತ್ತಷ್ಟು ಸ್ಟ್ರಾಂಗ್ ಆಯಿತು ಅಂತಲೇ ಹೇಳ್ಬೋದು. ಒಗ್ಗರಣೆ ಬೆರೆತಾದ ನಂತರ ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಇರತಕ್ಕಂಥ ಉಪ್ಪಿನಕಾಯಿ ಸಿದ್ಧವಾಗೇ ಬಿಡ್ತು. ಖಂಡಿತ ಈ ರೀತಿಯಾದಂಥ ಉಪ್ಪಿನಕಾಯಿನ ನೀವು ಸಹ ನಿಮ್ಮ ಮನೆಗಳಲ್ಲಿ ಮಾಡಿ ನೋಡಿ. ನಿಮ್ಮ ಕೈಯಾರ ನೀವೇ ಮಾಡಿದಂಥ ಉಪ್ಪಿನಕಾಯಿ ರುಚಿ ಬಹಳ ಅಂದರೆ ಬಹಳ ಸೊಗಸಾಗಿರುತ್ತೆ. ಬೇಕಿದ್ರೊಮ್ಮೆ ಟ್ರೈ ಮಾಡಿ ನೀವೇ ನೋಡಿ. ಈ ರೀತಿಯಾದಂಥ ಉಪ್ಪಿನಕಾಯಿ ನಾವು ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡಿ ತಿಳಿಸಿದ್ದೀವಿ. ನೀವು ಬೇಕಿದ್ರೆ ಕ್ವಾಂಟಿಟಿ ಡಬಲ್ ಮಾಡ್ಕೋಬೋದು ಅಥವಾ ತ್ರಿಬಲ್ ಮಾಡ್ಕೋಬೋದು. ಈ ರೀತಿಯಾದಂಥ ಉಪ್ಪಿನಕಾಯಿನ ಮಾಡಿದ ನಂತರ ಬಹಳ ದಿನದವರೆಗೂ ಸ್ಟೋರ್ ಮಾಡಿ ಇಡ್ಬೋದು. ಇದು ಮಾವಿನಕಾಯಿ ಕಾಲ ಆಗಿರೋದ್ರಿಂದ ಖಂಡಿತ ಈ ರೀತಿಯಾದಂಥ ಉಪ್ಪಿನಕಾಯಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಚಳಿಗಾಲಕ್ಕೆ ಖಾರ ಖಾರವಾದಂಥ ಉಪ್ಪಿನಕಾಯಿ ಯಾವಾಗಲೂ ಮನೆಯಲ್ಲಿರುತ್ತೆ. ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಉಪ್ಪಿನಕಾಯಿನ ಭಾಳ ಸುಲಭವಾಗಿ ಮನೆಯಲ್ಲೇ ಸಿದ್ಧ ಮಾಡ್ಕೋಬೋದು ಅಂತ. ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ಉಪ್ಪಿನಕಾಯಿ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗುವ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.